ಅತ್ತ ಕೇರಳದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಕೊರೋನಾ ಆರ್ಭಟ. ಕಳೆದ 24 ಗಂಟೆಯಲ್ಲಿ 300 ಹೊಸ ಕೇಸ್ಗಳು ಪತ್ತೆಯಾಗಿದ್ದಾವೆ, 3 ಸಾವನ್ನಪ್ಪಿದ್ದಾರೆ. ನೋಡಿ, ಆತಂಕ ಜಾಸ್ತಿ ಆಗ್ತಾ ಇದೆ. ಈ ಅಂಕಿ ಸಂಖ್ಯೆಗಳನ್ನು ನೋಡ್ತಾ ಇದ್ರೆ ಒಂದೇ ದಿನ 300 ಕೇಸ್ಗಳು, ಇದಿನ್ನೂ ಬಿಗಿನಿಂಗ್, ಆರಂಭ ಆಯಿತು. 3 ಜನ ಸಾವನ್ನಪ್ಪಿದ್ದಾರೆ, ಈ ಹಿಂದೆ ಕೂಡ ಅಲ್ಲಿ 4 ಸಾವನ್ನಪ್ಪಿದ್ರು. ಅದರ ಮಧ್ಯೆ ಈಗ ಈ ಉಪತಳಿಯ ಕಾಟ ಶುರುವಾಗಿದೆ ಅಲ್ಲಿ ಕೇರಳದಲ್ಲಿ, JN1 ಅಂಥೇಳಿ. ಸೋಂಕು ಹೆಚ್ಚಾಗ್ತಾ ಇದ್ದಂತೆ ಗಡಿಗಳಲ್ಲೂ ಕೂಡ ಅಲರ್ಟ್ ತೆಗೆದುಕೊಳ್ಳಲಾಗಿದೆ. ಕರ್ನಾಟಕ ಮತ್ತು ಕೇರಳ ಗಡಿಯಲ್ಲಿ ತಪಾಸಣೆಯನ್ನು ಮಾಡಲಾಗ್ತಾ ಇದೆ. ಪ್ರತಿಯೊಂದು ವಾಹನವನ್ನು ಕೂಡ, ಅಂದರೆ ವಾಹನ ಚಾಲಕರನ್ನು ಪರಿಶೀಲನೆ ಮಾಡಿಬಿಡಲಾಗ್ತಾ ಇದೆ. ಈಗ ಆಗಬೇಕಾಗಿರುವುದು ಗಡಿ ಭಾಗಗಳಲ್ಲಿ ತಪಾಸಣೆಯನ್ನು ಮಾಡಬೇಕು. ಈ ಹಿಂದೆ ಎಲ್ಲವೂ ಗೊತ್ತಿದೆ, ಹೊಸದಲ್ಲ, ಅದೇ ಕೊರೋನಾ ಬಂದಿದ್ದು ಹೊಸದಲ್ಲ ನಮಗೆ. ಏನೇನು ಮಾಡಬೇಕು ಅದನ್ನು ಬರದೇ ಹೇಗೆ ತಡೆಗಟ್ಟಬೇಕು ಅನ್ನೋದು ಅದು ಚೆನ್ನಾಗಿ ಸರ್ಕಾರಕ್ಕೂ ಕೂಡ ಗೊತ್ತು. ಈಗ ನೋಡಿ, ಚಾಮರಾಜನಗರ ಆ ಕಡೆ ಒಂದು ಗಡಿ ಇದೆ, ಅಲ್ಲಿ ಒಂದು ಚೆಕ್ಪೋಸ್ಟ್ ಇದೆ, ಮೂಲೆಹೊಳೆ ಚೆಕ್ಪೋಸ್ಟ್ ಇದೆ, ಅಲ್ಲಿ ಜಾಸ್ತಿ ಮಾಡಬೇಕು ಚೆಕಪ್ಗಳನ್ನು. ಆರೋಗ್ಯಾಧಿಕಾರಿಗಳು ಅಲ್ಲೇ ಬಿಡ್ಬಿಟ್ಟಿರಬೇಕು. ಜಾನುವಾರುಗಳಿರ್ಬೋದು, ಜನರು ಇರ್ಬೋದು, ಪ್ರತಿಯೊಬ್ಬರನ್ನು ಕೂಡ ಅಲ್ಲಿ ತಪಾಸಣೆ ಮಾಡಿಬಿಡಬೇಕು. ಅದ್ರ ಜೊತೆಗೆ ಇಲ್ಲಿ ಕೊಡಗು ಮತ್ತು ಮೈಸೂರು ಆ ಭಾಗದಲ್ಲೂ ಕೂಡ ಗಡಿ ಹೊಂದ್ಕೊಂಡಿದೆ. ಅದಾದ ಮೇಲೆ ದಕ್ಷಿಣ ಕನ್ನಡ ನೋಡಿ, ಮಂಗಳೂರು, ಕಾಸರಗೋಡು ಆ ಕಡೆ ಭಾಗದಲ್ಲೂ ಕೂಡ ಕೇರಳ ಪ್ರದೇಶಕ್ಕೆ ಹೊಂದಿಕೊಂಡು ನಮ್ಮ ರಾಜ್ಯ ಇದೆ. ದಿನಗೂಲಿ ಕೆಲಸಕ್ಕಂತ ಹೋಗೋರು ಸಾಕಷ್ಟು ಜನ ಇದ್ದಾರೆ, ಸಾವಿರಾರು ವಾಹನಗಳು ಬರ್ತಾನೆ ಇರ್ತವೆ. ಹಾಗಾಗಿ ಚೆಕ್ಪೋಸ್ಟ್ಗಳಲ್ಲಿ ಬಹಳ ಅಲರ್ಟ್ ಆಗಿರಬೇಕು. ಅಲ್ಲಿ ಅಧಿಕಾರಿಗಳ ಒಂದು ನೇತೃತ್ವದಲ್ಲೊಂದು ಮೀಟಿಂಗ್ ಮಾಡಿ 24/7 ಅಲ್ಲೇ ಅವರು ಕಾರ್ಯಾಚರಣೆ ಮಾಡಬೇಕು, ಬ್ಯಾರಿಕೇಡ್ ಹಾಕಬೇಕು, ವಾಹನಗಳನ್ನು ತಡಿಬೇಕು. ಕೇರಳದಲ್ಲೇ ಹೆಚ್ಚಿನ ಕೇಸ್ಗಳು, ಮೊದಲು ಕೊರೋನಾ ಬಂದಿದ್ದೇ ದೇಶದಲ್ಲಿ ಕೇರಳದಲ್ಲಿ ಪತ್ತೆಯಾಗಿತ್ತು, ಕಳೆದ ಬಾರಿ ಕೂಡ ಅಷ್ಟೇ. ಈಗ ನಮ್ಮ ಪಕ್ಕದ ರಾಜ್ಯವೇ ನಮಗೆ ಮುಳುವಾಗ್ತಾ ಇದೆ, JN1 ಅಲ್ಲೇ ಇದೆ ಈಗ. ಹಾಗಾಗಿಯೇ ಈಗ ಕೇರಳದಲ್ಲೇ ಆವರಿಸಿರುವಂಥ ಸೋಂಕು ನಮಗೊಂದು ರೀತಿ ಎಚ್ಚರಿಕೆಯ ಪಾಠ. ಹಾಗಾಗಿ ಗಡಿ ಭಾಗಗಳಲ್ಲಿ, ಚೆಕ್ಪೋಸ್ಟ್ಗಳಲ್ಲಿ ಹದ್ದಿನ ಕಣ್ಣಿಡಬೇಕು ಅಧಿಕಾರಿಗಳು. ತಪಾಸಣೆ ಮಾಡಬೇಕು, ಅವರಿಗೆ ಸ್ಕ್ರೀನಿಂಗ್ ಮಾಡಬೇಕು, ಅಥವಾ ಅವ್ರ ರಿಪೋರ್ಟನ್ನು, ನೆಕ್ಸ್ಟ್ ಈಗ ಅದು ಬರುತ್ತೆ, ಅವ್ರದ್ದು ನೆಗೆಟಿವ್ ಇದೆಯಾ ರಿಪೋರ್ಟು, RT-PCR ಟೆಸ್ಟ್ ಮಾಡಿಸಿದಾರಾ, ನೆಗೆಟಿವ್ ಬಂದರೆ ಮಾತ್ರ ಅವ್ರನ್ನ ಒಳಗಡೆ ಬಿಟ್ಕೋಬೇಕು. ಅವ್ರು ಅಥವಾ ಚೆಕ್ಕೆ ಮಾಡಿಸಿಲ್ವಾ, ವಾಪಸ್ ನಡಿ, ಕೇರಳಕ್ಕೆ ವಾಪಸ್ ಹೋಗು. ಈ ರೀತಿ ನಿಯಮಗಳನ್ನು ತರಬೇಕು ಕಟ್ಟುನಿಟ್ಟಾಗಿ. ಈಗ ಎಲ್ಲ ಕಡೆಗಳಲ್ಲೂ ಕೂಡ ತಪಾಸಣೆ ಮಾಡಲಾಗ್ತಾ ಇದೆ, ಅಧಿಕಾರಿಗಳು ಕೂಡ ಅಲರ್ಟ್ ಆಗಿದ್ದಾರೆ.